ಹೃದಯದಲ್ಲಿ ನಿನಗಾಗಿ ಗುಡಿಯ ಕಟ್ಟಿ ಗುರುತೀಗಿ ಗೆಳತಿ ನನ್ನ ಸಲುವಾಗಿ ಬಾ ಒಮ್ಮೆ ಬದಲಾಗಿ ಹಿಡಿಸಿದಿ ನನಗ ಬರತ್ತಿದ್ದಿ ಓಣ್ಯಾಗ ಮುಡಕೊಂಡ ಮಲ್ಲಿಗೆ ಹೇಳಲಿ ಏನಂತ ಕಾಡಿದಿ ನನ್ನ ಸಲ್ಲು ಸಲ್ಲಿಗಿ ಮರುಗಿಸಿ ಹೋಗಬೇಡ ಗೆಳತಿ ಸಿಗದಂಗ ತೆಕ್ಕಿಗಿ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಅದ್ದೂರಿ ಎಡಿಟಿಂಗ್ ಸ್ಟುಡಿಯೋ ಸ್ವಾಗತ. ಮೊದಲಿಗೆ ಬಂದು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬಾಜಿರೋ ಬೆಲೆಕನೆಲ್ಲ ಅಂತ ಕೊಡಿ. ಯಾಕಂದರೆ ನಾ ಹಾಕೋ ವೀಡಿಯೋದಕ್ಕೆ ನೋಟಿಫಿಕೇಶನ್ ಬರುತ್ತೆ ಅಂದರೆ ನಾ ಯಾವಾಗ ಹಾಕ್ತೀನಿ ಯಾವಾಗ ಬರುತ್ತೆ. ಮತ್ತು ವೀಡಿಯೋದ ಆಲಿಮಿಸು ಮತ್ತು ಬ್ಲ್ಯಾಕ್ ಸ್ಕ್ರೀನ್ ವೀಡಿಯೋಸು ನನ್ನ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ ಫ್ರೆಂಡ್ಸ್. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಹಾಯ್ ಫ್ರೆಂಡ್ಸ್, ಎಲ್ಲರೂ ಅದ್ದೂರಿ ಎಡಿಟಿಂಗ್ ಸ್ಟುಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನೀವು ಜನಪದ ವೀಡಿಯೋನ ಹೇಗೆ ಕ್ರಿಯೇಟ್ ಮಾಡೋನ ಹೇಗೆ ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಸೆಲೆಕ್ಟ್ ಮಿಷನ್ಗೆ ಹೋಗೋಣ. ಹೋದಾದಮೇಲೆ ನೋಡಿರಿ, ನಾನು ಒಂದು ಈ ಥರ ಸಾಂಗು ಬೀಟ್ ಮಾರ್ಕನ್ನು ಹಾಕಿಡ್ತೀನಿ ನೋಡಿರಿ. ಇದೇ ಥರ ಇರುತ್ತೆ. ನೀವು ಬಂದು ಏನು ಮಾಡ್ಬೇಕಂದ್ರೆ, ಒಂದು ಫೋಟೋನ ಎರಡನೇ ಬೀಟ್ ಮಾರ್ಕ್ಗೆ ಬಂದು ಯಾರು ಮಾಡ್ಕೋಬೇಕು ನೋಡಿರಿ. ಆ ಫೋಟೋನ ನಾನು ನನ್ನ ಟೆಲಿಗ್ರಾಮ್ ಚಾನಲಿಗೆ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ ಮತ್ತು ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬಾಜುರೋ ಬೆಲೆಗಳಲ್ಲಿ ಹಾಲಂತ ಕೊಡಿ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಜನಪದ ವಿಡಿಯೋ ಫೋಟೋ ನಾನು ಕೊಟ್ಟಿರ್ತೀನಿ. ಅಲ್ಲಿ ಫ್ರೆಂಡ್ಸ್ ಫೋಟೋ ಹುಡುಕಾತೀನಿ, ಇಲ್ಲಿ ಇಲ್ಲಿ ಇದೆ ಅದು. ಹಾಂ ಫ್ರೆಂಡ್ಸ್, ಇಲ್ಲಿದೆ ಈ ಫೋಟೋ. ಈ ಫೋಟೋನ ಯಾರು ಮಾಡ್ಕೋಬೇಕು, ಯಾರು ಮಾಡ್ಕೊಂಡಾದ್ಮೇಲೆ ಪೂರ್ತಿ ಸ್ಕ್ರಾಲ್ ಮಾಡ್ಕೊಂಡು ಈ ಥರ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಮತ್ತು ಇಲ್ಲಿ ಬಂದು ಫೋಟೋ ಮೇಲೆ ತೊಗೊಂಡು ಇಲ್ಲಿ ಫಿಲ್ ಇನ್ ದ ಕ್ಯಾಪ್ಷನ್ ಏರ್ ಒಳಗೆ ಹೋಗಿ ಈ ಫೋಟೋನ ದೊಡ್ಡ ಮಾಡ್ಕೋಬೇಕು. ದೊಡ್ಡ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮಠ ತೊಗೊಂಡ್ಬೇಕು. ಇಟ್ಕೊಂಡಾದ್ಮೇಲೆ ಮತ್ತೆ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದಾದಮೇಲೆ ನಾನು ಆಲ್ ಟೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಕೊಟ್ಟಿರ್ತೀನಿ. ಆಲ್ ಟೆಕ್ಸ್ಟ್ ಪ್ರಾಜೆಕ್ಟ್ ಅವರಿಗೆ ಹೋಗಬೇಕು. ಆಲ್ ಟೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಹೋಗಿ ಈ ಅಷ್ಟು ಲೇಯರ್ಗಳನ್ನ ಕಾಪಿ ಮಾಡ್ಕೋಬೇಕು ನೋಡಿ. ಇಲ್ಲಿ ಇದೇ ಥರ ಈ ಅಷ್ಟು ಲೇಯರು 12 ಲೇಯರನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡಾದ್ಮೇಲೆ ನಾವು ಮಾಡ್ತಾ ಇರೋ ಪ್ರಾಜೆಕ್ಟ್ ಅಂದರೆ ನಾವು ಮಾಡ್ತಾ ಇರೋ ಆ ವೇಳೆ ಮಾಡ್ತಾ ಇರೋ ಪ್ರಾಜೆಕ್ಟ್ಗೆ ಹೋಗಿ ಇಲ್ಲಿಂದ ಒಂದೇ ಬಿಟ್ ಮಾರ್ಕಿಗೆ ಇವನ್ನ ಯಾರು ಮಾಡ್ಕೋಬೇಕು ಅಷ್ಟು ಲೇಯರ್ಗಳನ್ನು. ಅಷ್ಟು ಲೇಯರ್ಗಳನ್ನ ಯಾರು ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಟ್ ಮಾಡ್ಕೋಬೇಕು ಸ್ವಲ್ಪ. ಈ ಲೇಯರ್ನ ಕಟ್ ಮಾಡ್ಕೋಬೇಕು. ಇದೇ ಥರ ಬಿಟ್ ಮಾರ್ಕನ್ನು ಈಗ ಲೇಯರ್ಗಳನ್ನ ಯಾಡ್ ಮಾಡಿದ್ವಿ. ಲೇಯರ್ಗಳನ್ನ ಯಾಡ್ ಮಾಡಿದಾದಮೇಲೆ ಮತ್ತೆ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದಾದಮೇಲೆ ನಾನು ನಿಮಗೆ ಒಂದು ಫೋಟೋ ಒಂದು ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ ಅಂತ ಕೊಟ್ಟಿರ್ತೀನಿ. ಆ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ ಒಳಗೆ ಹೋಗ್ಬೇಕು. ಈ ಫೋಟೋನ ಕಾಪಿ ಮಾಡ್ಕೋಬೇಕು. ಈ ಲೇಯರ್ನ ಕಾಪಿ ಮಾಡ್ಕೊಂಡಾದ್ಮೇಲೆ ನಾವು ಮಾಡ್ತಾ ಇರೋ ಪ್ರಾಜೆಕ್ಟ್ಗೆ ಹೋಗ್ಬೇಕು. ಪ್ರಾಜೆಕ್ಟಿಗೆ ಹೋಗಿ ಈ ಲೇಯರನ್ನ ಎರಡನೇ ಬಿಟ್ ಮಾರ್ಕ್ಗೆ ಬಂದು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಪೂರ್ತಿ ತಲೆಗೆ ತೊಗೊಂಡು ಇಟ್ಕೋಬೇಕು. ಅಂದರೆ ಫೋಟೋ ಮೇಲೆ ಈ ಲೇಯರನ್ನು ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಇದನ್ನು ಪೂರ್ತಿ ಸ್ಕ್ರಾಲ್ ಮಾಡ್ಕೊಂಡು ಈ ಥರ ಫೋಟೋ ಪೂರ್ತಿ ಬರೋ ಹಾಗೆ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಮತ್ತೆ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದಾದಮೇಲೆ ಮತ್ತೆ ಆಲ್ ಟೆಕ್ಸ್ಟ್ ಅಂದರೆ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ ಒಳಗೆ ಬರಬೇಕು. ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ಗೆ ಬಂದು ಈ ಎಫೆಕ್ಟನ್ನು ಕಾಪಿ ಮಾಡ್ಕೋಬೇಕು. ಈ ಫೋಟೋ ಎಫೆಕ್ಟನ್ನು ಕಾಪಿ ಮಾಡ್ಕೊಂಡಾದ್ಮೇಲೆ ನಾವು ಮಾಡ್ತಾ ಇರೋ ಪ್ರಾಜೆಕ್ಟ್ಗೆ ಹೋಗಿ ಅಂದರೆ ಬೀಟ್ ಮಾರ್ಕ್ ಪ್ರಾಜೆಕ್ಟ್ಗೆ ಹೋಗಿ ಪೂರ್ತಿ ತಲೆಗೆ ಸ್ಕ್ರಾಲ್ ಮಾಡ್ಕೊಂಡು ಈ ತಲೆಗಿರೋ ಫೋಟೋಗೆ ಈ ಎಫೆಕ್ಟನ್ನು ಪೇಸ್ಟ್ ಮಾಡಬೇಕು ನೋಡಿ. ಇಲ್ಲಿ ಇದೇ ಥರ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಬ್ಯಾಕ್ ಬರಬೇಕು. ಬ್ಯಾಕ್ ಮಾಡಾದ್ಮೇಲೆ ಮತ್ತೆ ಅದೇ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ಗೆ ಹೋಗ್ಬೇಕು. ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ಗೆ ಹೋಗಿ ಈ ಲೇಯರನ್ನು ಕಾಪಿ ಮಾಡ್ಕೋಬೇಕು ನೋಡಿ. ಇಲ್ಲಿ ಇದೇ ಲೇಯರನ್ನು ಕಾಪಿ ಮಾಡ್ಕೊಂಡು ಮತ್ತೆ ಅದೇ ಪ್ರಾಜೆಕ್ಟಿಗೆ ಹೋಗ್ಬೇಕು ಅಂದರೆ ಬಿಟ್ ಮಾರ್ಕ್ ಪ್ರಾಜೆಕ್ಟಿಗೆ ಹೋಗ್ಬೇಕು. ಅದೂರು ಕ್ರಿಯೇಷನ್ ಹೋಗಿ ಇಲ್ಲಿಂದ ಎರಡನೇ ಬಿಟ್ ಮಾರ್ಕ್ಗೆ ಬಂದು
ಎರಡನೇ ಬೆಟ್ ಮಾರ್ಕ್ಗೆ ಬಂದು ಈ ಲೇಯರನ್ನು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡಾದಮೇಲೆ ಪೂರ್ತಿ ಸ್ಕ್ರಾಲ್ ಮಾಡ್ಕೋಬೇಕು. ಸ್ಕ್ರಾಲ್ ಮಾಡ್ಕೊಂಡಾದ್ಮೇಲೆ ಈ ಟೈಪ್ ಇಟ್ಕೋಬೇಕು ಪೂರ್ತಿಯಾಗಿ, ಅಂದರೆ ಅದು ಪೂರ್ತಿ ಬರುತ್ತೆ ನೋಡಿ ಫ್ರೆಂಡ್ಸ್. ಇದೇ ಥರ ವೀಡಿಯೋ ಆಯಿತು, ಮತ್ತೆ ಜನಪದ ವೀಡಿಯೋ ನಾಳೆ ತೊಂಬರೋಣ.